ಸೊ ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಹೇಳ್ತಾನೆ. ಈ ಒಂದು ವಿಡಿಯೋದಲ್ಲಿ ಇನ್ಸ್ಟಾ ರೀಲ್ಸ್ನ ಯಾವ ರೀತಿ ಡೌನ್ಲೋಡ್ ಮಾಡ್ಕೋದು ಅಂತ ತಿಳಿಸ್ಕೊಡ್ತೀನಿ ವಿತೌಟ್ ಆ್ಯಪ್. ಸೊ ಆ್ಯಪ್ ಇಲ್ಲಾರ್ದೇ ಡೌನ್ಲೋಡ್ ಮಾಡ್ಕೋಬೋದು ಇನ್ಸ್ಟಾಗ್ರಾಮಲ್ಲಿ ಅದನ್ನು ಕೂಡ. ಸೊ ಅದು ಯಾವ ರೀತಿ ಅಂತ ಇವತ್ತಿನ ಈ ಒಂದು ವಿಡಿಯೋ ತಿಳಿಸ್ಕೊಡ್ತೀನಿ. ಸೊ ತಿಳಿಸ್ಕೊಡೋಕ್ಕಿಂತ ಮುಂಚೆ ಲೈಕ್ನ ಮಾಡಿ, ಶೇರ್ನ ಮಾಡಿ, ಸಬ್ಸ್ಕ್ರೈಬ್ ಮಾಡ್ತಾರೆ ಮರಿಬೇಡಿ ಅಂತ ಹೇಳ್ತಾ ಬಿಡೋಣ. ಸ್ಟಾರ್ಟ್ನ ಮಾಡೋದಂತೆ, ತಡ ಮಾಡೋದಕ್ಕೆ ಮನಿ ಸ್ಟಾರ್ಟ್ನ ಮಾಡೋದಂತೆ. ಸೊ ಮೊದಲಾಗಿ ಸಿಂಪಲಾಗಿ ಹೇಳಬೇಕಂದ್ರೆ, ಸೊ ಇನ್ಸ್ಟಾಗ್ರಾಮ್ನ ನೀವು ಆನ್ನ ಮಾಡಬೇಕಾಗುತ್ತೆ. ಸೊ ಎಕ್ಸಾಕ್ಟ್ಲಿ, ಸೊ ಯಾರಿಗೂ ಗೊತ್ತಿಲ್ಲ, ಏ ನಮಗೇನು ಗೊತ್ತಿಲ್ಲ ಅಂದ್ಬಿಟ್ಟು ಇನ್ಸ್ಟಾಗ್ರಾಮಲ್ಲಿ ಆನ್ ಮಾಡೋದಂತ. ಸೊ ಆಗಲ್ಲ. ಸೊ ಇನ್ಸ್ಟಾಗ್ರಾಮಲ್ಲಿ ಕೆಲಸ ಇದೆ ಸ್ವಲ್ಪ ಇದರಲ್ಲಿ. ಸೊ ಹಾಗಾಗಿ ಇನ್ಸ್ಟಾಗ್ರಾಮಲ್ಲಿ ನೀವು ಸೇವ್ನ ಮಾಡ್ಬೋದು. ಸೊ ಸದ್ಯಕ್ಕೆ ಸ್ಕ್ರೀನ್ ರೆಕಾರ್ಡರ್ ಕೂಡ ಆನ್ ಮಾಡ್ತಾಯಿದ್ದೀನಿ. ಕ್ಯಾಮ್ರಾ ಕೂಡ ಸ್ವಲ್ಪ ಇತ್ತು ಮತ್ತು ಬಿಕಾಸ್ ನಾನು ಏನು ಹೇಳಿದ್ದು ಎಕ್ಸ್ಪ್ಲೇನ್ ಮಾಡಿದ್ದು ಕರೆಕ್ಟಾಗಿ ಕಾಣಿಸಲ್ಲ. ಸೊ ಹಾಗಾಗಿ ಸೊ ಕ್ಯಾಮ್ರಾನ ಸ್ವಲ್ಪ ತೊಗೊಂಡು. ಸೊ ಓಕೆ, ಸೊ ಪರ್ಫೆಕ್ಟ್ ಮ್ಯಾಚ್ ಆಗಿದೆ. ಸೊ ಬನ್ನಿ ಈಗ ಸ್ಕ್ರೀನ್ ರೆಕಾರ್ಡರ್ನ ಆನ್ ಮಾಡೋಣಂತೆ. ಸೊ ಸ್ಕ್ರೀನ್ ರೆಕಾರ್ಡರ್ ಸದ್ಯಕ್ಕೆ ಆನ್ ಆಗಿದೆ. ಸೊ ಮೊದಲಾಗಿ ನೀವು ಮಾಡಬೇಕಾಗಿರೋ ಕೆಲಸ ಇನ್ಸ್ಟಾಗ್ರಾಮ್ನ ಆನ್ ಮಾಡಬೇಕಾಗುತ್ತೆ. ಇನ್ಸ್ಟಾಗ್ರಾಮ್ ಆನ್ ಮಾಡೋದಂತ ನಿಮಗೆ ಫೇವ್ರೆಟ್ ರೀಲ್ಸು ಅಥವಾ ಈ ಕೆಲವೊಬ್ಬರು ಈ ಇನ್ಸ್ಟಾ ರೀಲ್ಸ್ ಅನ್ನೋ ಒಂದು ಆ್ಯಪೇ ಇದೆ ಬಿಟ್ಟಿದ್ದಾರೆ. ಸೊ ಅದನ್ನ ಅವಶ್ಯಕತೆ ಏನಿಲ್ಲ ಸರ್ ಸದ್ಯಕ್ಕೆ, ಯಾಕಂದರೆ ಅದು ತುಂಬ ಟೈಮ್ ಇಡುತ್ತೆ ಮತ್ತು ಆ್ಯಪು ಕೂಡ ಚೆನ್ನಾಗಿಲ್ಲ. ನಾನು ಟ್ರೈನ ಮಾಡಿ ನೋಡಿದ್ದೀನಿ ಆಡ್ದಾಗಿ. ಸೊ ಅದಕ್ಕಾಗಿ ಹೇಳ್ತಾ ಇರೋದು ನಾನು. ಸೊ ಯಾವುದಾದ್ರೂ ಒಂದು ಚಲೋ ಅದು ರೀಲ್ಸ್ ನೋಡೋ ಒಂದು. ಹಾಂ, ಸೊ ಸದ್ಯಕ್ಕೆ ಯಾವುದೋ ಬೈಕಿಂದ ಏನಾಗಿದೆ. ಸೊ ಸಿಂಪಲಾಗಿ ನೀವು ಏನು ಮಾಡಬೇಕು, ಸೊ ಸಿಂಪಲಾಗಿ ಮಾಡಬೇಕಿರೋ ಕೆಲಸ ಏನಪ್ಪ ಅಂತ ಅಂದರೆ, ನೀವು ಈ ಶೇರ್ ಆಪ್ಷನ್ ಇರುತ್ತೆ ಅಥವಾ ಈ ಆ್ಯಡ್ ಟು ಸ್ಟೋರಿ ಅಂತ ಒಂದು ಸಿಂಬಾಲ್ ಇರ್ತಾರೆ. ಸೊ ಅದನ್ನು ಸಿಂಬಾಲ್ನ ಕ್ಲಿಕ್ ಮಾಡಬೇಕು. ಸಿಂಪಲ್ ಯೂಸ್ ಇದೆ. ಸೊ ಆ್ಯಡ್ ರೀಲ್ ಟು ಯುವರ್ ಸ್ಟೋರಿ ಅಂತಿದೆ. ಆ್ಯಡ್ ರೀಲ್ ಟು ಯುವರ್ ಸ್ಟೋರಿ ಅಂತ ಒಂದು ಮೇಲ್ಗಡೆ ಇರುತ್ತಲ್ಲ. ಸೊ ಅದನ್ನ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಎಸ್, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಸೊ ನಿಮಗೆ ಈಗ ಕ್ವಶನ್ ಮಾರ್ಕ್ ಬರ್ತಿದೆ, ಅದಕ್ಕೂ ಮತ್ತು ಸೇವ್ ಮಾಡೋದಕ್ಕೂ ಏನಪ್ಪ ಸಂಬಂಧ ಅಂತ. ಸಂಬಂಧ ಅಲ್ಲಿಂದನೇ ಸ್ಟಾರ್ಟ್ ಆಗೋದು. ಸೊ ಅದನ್ನ ಕ್ಲಿಕ್ ಮಾಡಿ. ಸೊ ನೆಕ್ಸ್ಟು ಅದು ಸ್ಟೋರಿಗೆ ಬಂದುಬಿಡುತ್ತೆ. ಸ್ಟೋರಿನ ಯುವರ್ ಸ್ಟೋರಿ ಅಂತ ಮಾತ್ರ ಕ್ಲಿಕ್ ಮಾಡೋಕ್ಕೆ ಹೋಗ್ಬೇಡಿ. ಸೊ ನಿಮ್ಮ ಸ್ಟೋರಿಗೆ ಇದಾಗುತ್ತೆ. ಸೊ ಸಿಂಪಲ್. ಸೊ ನಿಮಗೆ ಎಷ್ಟು ಝೂಮ್ ಮಾಡಬೇಕು, ಫುಲ್ ಎಷ್ಟು ಸ್ಕ್ರೀನ್ ಬೇಕು ಅಷ್ಟು ಸ್ಕ್ರೀನ್ನ ನೀವು ಫುಲ್ ಫ್ಲಪ್ನ ಮಾಡಬೇಕು. ಸೊ ನೆಕ್ಸ್ಟು ಇಲ್ಲಿ 3 ಡಾಟ್ ಲೈನ್ ಕಾಣಿಸ್ತಾ ಇದ್ದಲ್ವಾ, ಸೊ ಅದನ್ನ ಕ್ಲಿಕ್ ಮಾಡಬೇಕು ಜಸ್ಟ್. ಅದ್ರ ಕ್ಲಿಕ್ ಮಾಡಿದ್ರೆ ಡ್ರಾ ಅಂತ ಇರ್ತದೆ. ನೆಕ್ಸ್ಟು ಸೇವ್ ಅನ್ನೋ ಒಂದು ಆಪ್ಷನ್ ಇರುತ್ತೆ. ಸೊ ಸೇವ್ನ ಮಾಡಿದರೆ ಸಾಕು. ಸೊ ಸೀದಾ ನಿಮಗೆ ಗ್ಯಾಲರಿಗೆ ಸೇವ್ ಆಗುತ್ತೆ. ವಿತೌಟ್ ಆ್ಯಪ್ ನೀವು ಆರಾಮಾಗಿ ಸೇವ್ನ ಮಾಡ್ಕೋಬೋದು ವಿಡಿಯೋನ. ಸೊ ಇದು ಒಂದು ತುಂಬ ಜನ ಕೇಳಿದ್ದಿಲ್ಲ, ಬಟ್ ಆಫ್ಲೈನಲ್ಲಿ ಕೇಳಿದ್ರೆ ಅಂದರೆ ಈ ಸಿಕ್ಕಿದಾಗ ಅಥವಾ ಏನಾದರೂ ಫ್ರೆಂಡ್ಸು ಅಥವಾ ಇಂಥವ್ರು ತುಂಬ ಜನಕ್ಕೆ ಹೇಳ್ಕೊಟ್ಟಿದ್ದೀನಿ, ಬಟ್ ಆದರೂ ಇನ್ನೊಂದಿಷ್ಟು ಜನಕ್ಕೆ ಗೊತ್ತಾಗಿರುತ್ತೋ ಇಲ್ಲೋ ಅಂತ ಇದು ನಮ್ಮ ಮಾಹಿತಿನ ಶೇರ್ನ ಮಾಡಿದ್ದೀನಿ ಅಷ್ಟೇ. ಸೊ ತೋರಿಸ್ತೀನಿ ಲೈವಾಗೆ, ತೋರಿಸ್ತೀನಿ ಪ್ರೂಫು. ಎಸ್, ಓಕೆ. ಸೊ ಇವಾಗ ಸೇವ್ ಆಗಿದೆ, ನೋಡ್ಬೋದು ನೀವು. ಪ್ರೂಫಾಗೆ ತೋರಿಸ್ತೇನೆ ಒಂದ್ಸತಿ. ಸೊ ನೋಡ್ಬೋದು ನಮ್ಮ ಗ್ಯಾಲರಿ. ಗ್ಯಾಲರಿಯಲ್ಲಿ ನಾವು ಬ್ಲರ್ ಎಲ್ಲ ಮಾಡೋಕ್ಕೆ ಹೋಗಲ್ಲ, ಇದು ಜಸ್ಟ್ ಇದನ್ನ ಯಾಕಂದರೆ ಎಲ್ಲ ವೀಡಿಯೋಸ್ನ ನೋಡಿರ್ತೀನಿ ನೀವು. ಸೊ ಅದಕ್ಕಾಗಿ ಸೊ ಇನ್ನು ವೀಡಿಯೋನ ಹಾಕೋಕ್ಕೆ ಹೋಗಲ್ಲ, ಬಟ್ ವೀಡಿಯೋ ಅಂತ ಸೇವ್ ಆಗಿದೆ ಪಕ್ಕ. ಸೊ ನನ್ನ ವ್ಯಾಟ್ಸಪ್ನ ನಂಬರ್ ಇದ್ದರೆ ಸೊ ಸ್ಟೇಟಸ್ ಇಟ್ಟಿದ್ದೀರ ಗೊತ್ತಾಗುತ್ತೆ ನಿಮ್ಗೆ, ಗೊತ್ತಾಗಿರುತ್ತೆ ನಂದು ನಂಬರ್ ಯಾರ್ಯಾರ ಕಡೆ ಇದೆ. ಸೊ ಅವ್ರಿಗೆ ಗೊತ್ತಾಗುತ್ತೆ ನಾನು ಇಡೋವಂಥ ಸ್ಟೋರೀಸು. ಸೊ ಇಷ್ಟು ಮಾಡಿಕೊಂಡ್ರೆ ಸಾಕು, ನೀವು ಆರಾಮಾಗಿ ಇನ್ಸ್ಟಾನ ರೀಲ್ಸ್ ಆಗಿರ್ಬೋದು ಅಥವಾ ಇನ್ನಿತರ ಇಂಪಾರ್ಟೆಂಟ್ ರೀಲ್ಸ್ ಮತ್ತು ಈ ಜೋಕ್ಸ್ ವೀಡಿಯೋ ಎಲ್ಲ ಬಂದಿರ್ತವೆ. ಸೊ ಅದನ್ನ ನೀವು ಆರಾಮಾಗಿ ಈಸಿಯಾಗಿ ಡೌನ್ಲೋಡ್ ಮಾಡ್ಕೋಬೋದು. ಸೊ ತುಂಬ ಜನ ಒದ್ದಾಡ್ತಾ ಇರ್ತಾರೆ ಯಾವ ರೀತಿ ಮಾಡ್ಕೊಳ್ಳಿ ಯಾವ ರೀತಿ ಮಾಡ್ಕೊಳ್ಳಿ ಅಂತ. ಸೊ ಇದೊಂದು ವೀಡಿಯೋನ ಹೆಲ್ಪ್ ಆಗ್ಬೋದು ಅಂತವರಿಗೆ. ಸೊ ಹಾಗಾಗಿ ಸೊ ಈ ಒಂದು ವೀಡಿಯೋನ ಶೇರ್ನ ಮಾಡಿ. ಸೊ ತಪ್ಪದೆ ಶೇರ್ನ ಮಾಡೋದು ಮಾತ್ರ ಮರಿಬೇಡಿ. ಸೊ ಲೈಕ್ ಮಾಡ್ತಿರೋ ಬಿಡ್ತಿರೋ ಅದು ಸೆಕೆಂಡಲ್ಲಿ. ಸೊ ಫಸ್ಟ್ ನೀವು ಮಾಡಬೇಕಂತ ಕೆಲಸ, ಸೊ ನಿಮ್ಮ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಈ ಒಂದು ವೀಡಿಯೋನ ಶೇರ್ನ ಮಾಡಿ. ಸೊ ಅವರು ಕೂಡ ರೀಲ್ಸ್ನ ಸೇವ್ ಮಾಡ್ಕೋತಾರೆ ಅವರ ಒಂದು ಮೊಬೈಲಲ್ಲಿ. ಸೊ ವಿಡದೆ ಇದೆ ಮೊಬೈಲ್ಸ್, ನೀವು ವಿಡಿಯೋ ಇಷ್ಟ ತಂದ್ಕೊತೀವಿ ಸರ್, ಅದೇ ಲೈಕ್ ಮಾಡಿ ಸರ್ ಮತ್ತು ಹತ್ರ ಮರಿಬಿಡಿ ಅಂತ ಹೇಳ್ತಾ ಇರೋದನ್ನ ಹೀಗೆ ಮುಗಿಸ್ತಾ ಇದ್ದೀನಿ. ಜಯ ಕರ್ನಾಟಕ ಮತ್ತೆ ಮತ್ತೆ ಹೇಳ್ಸಿಕ್ತೀನಿ. ಬೈ ಫ್ರೆಂಡ್ಸ್.